ಡ್ರೆಸ್ಸಿಂಗ್ ರೂಮ್ನಲ್ಲಿ ನಮ್ಮ ಕೋಚ್ ಹೇಳಿದ್ದೇನು ಸೋತ ನಂತರ ವಿರಾಟ್ ಕೊಹ್ಲಿ ಅವರು ಸೋತ ನಂತರ ಫುಲ್ ಎಮೋಷ್ನಲ್ ಆಗಿದ್ದಾರೆ ಬೇಜಾರಾಗಿದ್ದಾರೆ ಆರ್ ಸಿಮಿ ಅಂದರೆ ಒನ್ ಮ್ಯಾನ್ ಶೋ ಅಷ್ಟೇ ಎಲ್ಲ ಆಟಗಾರರು ಕೂಡ ಫುಲ್ಲು ಬೇಜಾರು ಮಾಡ್ಕೊಂಡಿದ್ದಾರೆ ಆಡಿರೋದು ಐದು ಪಂದ್ಯ ನಾಲ್ಕು ಪಂದ್ಯಗಳನ್ನು ಸೋತಿದ್ದೀವಿ ಹ್ಯಾಟ್ರಿಕ್ ಸೋಲು ನಮಗೆ ಸಿಕ್ಕಿದೆ ಅದರ ಪ್ರಕಾರ ಕೋಚ್ ಹೇಳಿದ್ದೇನಪ್ಪ ಅಂದರೆ ಕೋಚ್ ಹೇಳಿದ್ದು ನಾವು ಸೋತೋಗಿದ್ದೀವಿ ನಾವು ಕರೆಕ್ಟಾದ ಪ್ಲ್ಯಾನ ಮಾಡ್ಕೊಂಡು ಬಂದ್ವಿ ಆದ್ರೆ ಪ್ಲ್ಯಾನ್ ನಮಗೆ ವರ್ಕೌಟ್ ಆಗಿಲ್ಲ ಹನ್ನೆರಡು ಓವರ್ಗೆ ನಾವು ನೂರು ರನ್ನ ಹೊಡೆದ್ವಿ ಅದಾದ ನಂತರ ಯಾವುದೇ ಪ್ಲೇಯರ್ ಕೂಡ ಇಂಪ್ಯಾಕ್ಟ್ ಮಾಡೋದಕ್ಕೆ ಆಗಿಲ್ಲ ವಿರಾಟ್ ಕೊಹ್ಲಿ ಅವರು ಒಂದು ಸೆಂಚುರಿ ಹೊಡೆದ್ರೂ ಕೂಡ ನಾವು ಕಷ್ಟಪಡ್ತಾ ಇದ್ದೀವಿ ಗೆಲ್ಲೋದಕ್ಕೆ ಅಂದರೆ ಇದು ತುಂಬಾ ಕಷ್ಟ ಆಗ್ತಿದೆ ನಮಗೆ ನಾವು ಮುಂಬೈ ವಿರುದ್ಧ ಒಂದು ಒಳ್ಳೆ ಫಾರ್ಮ್ಗೆ ಬರ್ತೀವಿ ಅಂತ ಹೇಳಿದ್ದಾರೆ ವಿರಾಟ್ ಅವರ ಇನ್ನಿಂಗ್ಸು ಸೂಪರ್ ಆಗಿತ್ತು ನಾವು ವಿರಾಟ್ಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂತ ಕೂಡ ಆ್ಯಂಡಿ ಫ್ಲವರ್ ಹೇಳಿದ್ದಾರೆ ಇದು ಆರ್ ಸಿ ಬಿಯ ಯ ಮ್ಯಾನೇಜ್ಮೆಂಟ್ ಆರ್ ಸಿ ಬಿ ತಂಡ ಈ ಥರ ಮ್ಯಾನೇಜ್ಮೆಂಟ್ನ ಇಟ್ಕೊಂಡಿದ್ದಾರೆ ಅಂದರೆ ನಮ್ಮ ಕೈಯಲ್ಲಿ ನಂಬೋದಕ್ಕೆ ಆಗ್ತಿಲ್ಲ ಪ್ಲೇಯರ್ಸ್ಗಳಿಗೆ ಅವಕಾಶ ಕೊಟ್ಟಿ ಕೊಡ್ತಿಲ್ಲ ಮೈಪಾಲ್ ಓಂಬ್ರೋ ವೈಶಾಖ್ ವಿಜಯಕುಮಾರ್ಗೆ ಅವಕಾಶ ಕೊಟ್ಟಿದ್ದರೆ ಆರ್ ಸಿ ಬಿ ತಂಡ ಗೆಲ್ಬೋದಾಗಿತ್ತು ನಮ್ಮ ಆರ್ ಸಿ ಬಿ ತಂಡ ಸೋತೋಗಿದೆ ಅಷ್ಟೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇದು ಕೋಚ್ ಹೇಳಿದ್ದು